ಏಳು ಕೊಳ್ಳದ ನಾಡು ಯಲ್ಲಮ್ಮನ ಸನ್ನಿಧಿಯಲ್ಲಿ ಭರತ ಹುಣ್ಣಿಮೆಯ ಜಾತ್ರೆಯ ಸಂಭ್ರಮ ಸಾಗರೋಪಾದಿಯಲ್ಲಿ ಬಂದ ಭಕ್ತ ಸಾಗರ ಉದೋ ಉದೋ ಯಲ್ಲಮ್ಮ ಉದೋ ಎಂಬ ಉದ್ಘೋಷಗಳು ದಶದಿಕ್ಕಿಗಳಲ್ಲಿ ಪ್ರತಿಧ್ವನಿಸಿತು ಚಕ್ಕಡಿ ವಾಹನಗಳು ಸೇರಿದಂತೆ ವಿವಿಧ ವಾಹನಗಳ ಮೂಲಕ ಲಕ್ಷಾಂತರ ಭಕ್ತರು ಅಮ್ಮನ ಸನ್ನಿಧಾನದಲ್ಲಿ ಜಮಾವಣೆಗೊಂಡು ಜಾತ್ರೆಗೆ ಮೆರುಗು ನೀಡಿದರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನಕ್ಕೆ ಹಾತೊರೆದರು ವಿವಿಧ ಖಾದ್ಯಗಳನ್ನು ತಯಾರಿಸಿ ದೇವರಿಗೆ ದೇವಿಗೆ ಪರಡಿ ತುಂಬಿಸುವ ಕಾರ್ಯ ನಡೆಸಿ ಸಾಂಪ್ರದಾಯಿಕ ಪೂಜಾದಿ ಕೈಂಕರ್ಯಗಳನ್ನು ಕೈಗೊಂಡು ದೇವಿಗೆ ನಮಿಸಿ ಎಲ್ಲರೂ ಎಲ್ಲರನ್ನ ರಕ್ಷಿಸು ಜಗದಂಬೆ ಎಂದು ಪ್ರಾರ್ಥಿಸುವ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬಂದವು ಗಮನ ಸೆಳೆದ ಜೋಗ ಜೋಗತಿಯರ ಸಾಂಪ್ರದಾಯಿಕ ನೃತ್ಯ ಪೌರಾಣಿಕ ಧಾರ್ಮಿಕ ಹಾಗೂ ಪಾರಂಪರಿಕ ಹಿನ್ನೆಲೆಯಲ್ಲಿರುವ ಏಳುಕೊಳ್ಳದ ಯಲ್ಲಮ್ಮನ ನಾಡಿನಲ್ಲಿ ಜರುಗುತ್ತಿರುವ ಭರತ ಹುಣ್ಣಿಮೆಯ ಜಾತ್ರೆಯಲ್ಲಿ ದೂರ ದೂರಗಳಿಂದ ದೇವಿಯ ಮೂರ್ತಿ ಹೊತ್ತು ಆಗಮಿಸುವ ಜೋಗ ಜೋಗತಿಯರು ದೇವಸ್ಥಾನದ ಮುಂಭಾಗದಲ್ಲಿ ಮೇಳಗಳೊಂದಿಗೆ ಸಾಂಪ್ರದಾಯಿಕ ನೃತ್ಯ ಮಾಡಿ ನೆರೆದ ಜನತೆಯನ್ನು ರಂಜಿಸಿದರು ಜೋಗ ಜೋಗತಿಯರ ನೃತ್ಯ ವೀಕ್ಷಿಸಲು ಗುಂಪು ಗುಂಪಾಗಿ ಜನತೆ ಮುಗಿಬಿದ್ದರು ಅಮ್ಮನ ದೇವಸ್ಥಾನದ ಮುಂಭಾಗದಲ್ಲಿ ಹಾಗೂ ಮಹಾ ಮಹಾದ್ವಾರದ ಬಳಿ ವಿವಿಧ ಮೇಳಗಳನ್ನು ನುಡಿಸುತ್ತಾ ದೇವಿಯ ಮೂರ್ತಿ ಹೊತ್ತ ಹೊತ್ತು ಜೋಗ ಜೋಗತಿಯರು ಚೌಡಕಿ ಪದ ಹಾಡಿ ನೃತ್ಯವನ್ನು ಮಾಡಿದರು ಸೌದತ್ತಿ ತಾಲೂಕಿನ ಸುಕ್ಷೇತ್ರ ಯಲ್ಲಮ್ಮ ದೇವಸ್ಥಾನದಲ್ಲಿ ಭರತ ಹುಣ್ಣಿಮೆಯ ನಿಮಿತ್ತವಾಗಿ ಪರಡಿ ತುಂಬಿಸುವ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಅಮ್ಮನ ಭಕ್ತಾದಿಗಳು ಪ್ರತಿ ಭರತ ಹುಣ್ಣಿಮೆಯೆಂದು ಹಳೆ ಪರಡಿಯನ್ನು ಬದಲಿಸಿ ಹೊಸ ಪರಡಿಗೆ ವಿಶೇಷ ಪೂಜೆ ಸಲ್ಲಿಸಿ ನೈವೇದ್ಯ ಬಳೆ ಹಣ್ಣು ಕಾಯಿ ಬಂಗಾರ ಬೆಳ್ಳಿ ಇಟ್ಟು ಜೋಗಮ್ಮರನ್ನು ಕರೆತಂದು ಪರಡಿ ತುಂಬಿಸುವುದು ವಾಡಿಕೆ ಇದೆ ಭರತ ಹುಣ್ಣಿಮೆಗೆಂದು ವಾರ ಮುಂಚಿತವಾಗಿ ಬರುವ ಭಕ್ತರು ಅಮ್ಮನ ಸನ್ನಿಧಾನದಲ್ಲಿ ಬಿಡಾರ ಹೂಡಿ ವಿವಿಧ ಖಾದ್ಯಗಳನ್ನು ತಯಾರಿಸಿ ಪರಡಿ ತುಂಬಿಸುವ ಕಾರ್ಯವನ್ನ ನಡೆಸುವ ದೃಶ್ಯಗಳು ಗುಡ್ಡದ ಮೂಲೆ ಮೂಲೆಗಳಲ್ಲಿ ಕಂಡುಬಂದವು ಬಿರುಬಿಸಿಲು ಲೆಕ್ಕಿಸದೆ ದೇವಿಯ ದರ್ಶನಕ್ಕೆ ಸರದಿ ಸಾಲಿನಲ್ಲಿ ನಿಂತ ಭಕ್ತಾದಿಗಳು ಭರತ ಹುಣ್ಣಿಮೆಯ ಜಾತ್ರೆಗೆಂದು ಸಾಗರೋಪಾದಿಯಲ್ಲಿ ಬಂದಂತಹ ಭಕ್ತರು ದೇವಿಯ ದರ್ಶನಕ್ಕೆಂದು ಮುಂಜಾನೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡೆದರು ಅಪಾರ ಸಂಖ್ಯೆಯಲ್ಲಿ ಬಂದ ಭಕ್ತರಿಂದ ದೇವಿಯ ದರ್ಶನಕ್ಕೆ ಹಾತೊರೆದು ಸರದಿ ಸಾಲಿನಲ್ಲಿ ನಿಂತಿದ್ದರು ಮಧ್ಯಾಹ್ನದೊತ್ತಿಗೆ ದೇವಸ್ಥಾನದಿಂದಾಚೆ ಅರ್ಧ ಕಿಲೋಮೀಟರ್ವರೆಗೂ ಭಕ್ತರ ಸರದಿ ಸಾಲು ಬೆಳೆಯಿತು ಬಿರುಬಿಸಿಲಿನ ನಡುವೆಯೂ ಸರದಿ ಸಾಲಿನಲ್ಲಿ ನಿಂತು ಭಕ್ತಾದಿಗಳು ದೇವಿಯ ದರ್ಶನಕ್ಕೆ ಆತೊರೆದಿದ್ದರು ಹೆಚ್ಚು ಜನ ಸೇರುವ ನಿರೀಕ್ಷೆ ಇದ್ದರೂ ಸಹ ಸಮರ್ಪಕ ಕ್ಯೂಲೈನ್ ವ್ಯವಸ್ಥೆ ಕಲ್ಪಿಸದಿರಲು ಭಕ್ತಾದಿಗಳು ಹೈರಾಣಾಗಿ ಹೋದರು ಸೌದತ್ತಿ ತಾಲೂಕಿನ ಸುಕ್ಷೇತ್ರ ಯಲ್ಲಮ್ಮ ದೇವಸ್ಥಾನದಲ್ಲಿಂದು ಜಾತ್ರೆಯ ಸಂಭ್ರಮ ಒಂದೆಡೆಯಾದರೆ ಬಂದ ಭಕ್ತರಿಗೆ ನೀರಿನ ಆಕಾರ ಮತ್ತೊಂದೆಡೆ ಪ್ರತಿ ವರ್ಷ ನೀರಿನ ಕುರಿತು ಜಾತ್ರಾ ಪೂರ್ವಭಾವಿ ಸಭೆಗಳಲ್ಲಿ ಚರ್ಚೆಯಾದರೂ ಸಹ ಪ್ರತಿ ಬಾರಿ ಭಕ್ತರು ಪರದಾಟವು ನಿಂತಿಲ್ಲ ಸಮರ್ಪಕ ನೀರು ಪೂರೈಕೆ ಇಲ್ಲದ ಕಾರಣ ದೇವಸ್ಥಾನದಿಂದ ಉಗ್ರಗೊಳಕೆರೆ ಮಲಪ್ರಭಾ ನದಿಗೆ ಧಾವಿಸಿ ಧಾವಿಸುವ ಧಾವಂತ ಭಕ್ತರದ್ದಾಗಿದೆ ಈ ಕುರಿತು ಆಡಳಿತ ವರ್ಗ ಆಡಳಿತ ವರ್ಗದ ವಿರುದ್ಧ ಜನತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಮಾರು ನಾಲ್ಕೈದು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಡೆದು ಜಾನುವಾರುಗಳಿಗೆ ಕುಡಿಯುವ ನೀರು ಹಾಗೂ ಮೈ ತೊಳೆಯಲು ನೀರು ತೆಗೆದುಕೊಂಡು ಹೋಗುವ ದುಸ್ಥಿತಿಯಲ್ಲಿ ಭಕ್ತರಿದ್ದಾರೆ ಮುತ್ತೈದೆ ಹುಣ್ಣಿಮೆ ಎಂದೇ ಎನಿಸಿರುವ ಭರತ ಹುಣ್ಣಿಮೆಯ ಜಾತ್ರೆಯಲ್ಲಿ ಭರ್ಜರಿ ಬಳೆಯ ವ್ಯಾಪಾರ ಜರುಗಿತು ಸವದತ್ತಿ ತಾಲೂಕಿನ ಸುಕ್ಷೇತ್ರ ಯಲ್ಲಮ್ಮ ದೇವಸ್ಥಾನದಲ್ಲಿ ಜರುಗುತ್ತಿರುವ ಭಾರತ ಹುಣ್ಣಿಮೆಯ ಜಾತ್ರೆಯ ನಿಮಿತ್ತವಾಗಿ ಬಳೆಗಳ ವ್ಯಾಪಾರ ಭರ್ಜರಿಯಾಗಿ ಜರುಗಿತು ಯಲ್ಲಮ್ಮ ದೇವಿಯ ಪತಿ ಜಮದಗ್ನಿ ಋಷಿ ಮರುಜನ್ಮ ತಾಳಿದ್ದಕ್ಕೆ ಅಮ್ಮ ಮತ್ತೆ ಮುತ್ತೈದೆಯಾದಳು ಎಂಬ ಪೌರಾಣಿಕ ಹಿನ್ನೆಲೆ ಇದೆ ಈ ಜಾತ್ರೆಯಲ್ಲಿ ಮಹಿಳಾ ಭಕ್ತಾದಿಗಳು ಹಳೆ ಬಳೆಗಳನ್ನು ತೆಗೆಸಿ ಹೊಸ ಬಳೆ ಹೊಸ ಹಸಿರು ಬಳೆಗಳನ್ನು ಧರಿಸುವ ವಾಡಿಕೆ ಇದ್ದು ಬಳೆಗಳ ಅಂಗಡಿಯ ಮುಂದೆ ಜೋಗ ಜೋಗತಿಯರು ಮಹಿಳಾ ಮನಿಗಳು ಮುತ್ತೈದೆಯರು ಮುಗಿಬಿದ್ದು ವ್ಯಾಪಾರದಲ್ಲಿ ತೊಡಗಿದರು ಮುತ್ತೈದೆಯರು ಹಸಿರು ಬಳೆ ತೊಟ್ಟು ಭರತ ಹುಣ್ಣಿಮೆಯ ಜಾತ್ರೆಯನ್ನು ಸಂಭ್ರಮದಿಂದ ಆಚರಿಸಿದ್ದು ವಿಶೇಷ